Hi friends, welcome back to my channel. Ivattina video dalli full flare agiruva umbrella cut kurtiya cutting madu stitching toriskodta idini. ಈ ಫುಲ್ ಫ್ಲೇರ್ ಆಗಿರೋ ಕುರ್ತಿ ಯಾರಿಗೂ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು 40 ಸೈಜ್ ಅಲ್ಲಿರೋ ಕುರ್ತಿ ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನಮಗೆ ವಿಡಿಯೋ ಶುರು ಮಾಡುವ ನಾನು ಇಲ್ಲಿ ಕುರ್ತಿ ಸ್ಟಿಚ್ ಮಾಡಲಿಕ್ಕೆ ಈ ಥರದ ಓಲ್ಡ್ ಸೀರೆ ತೆಕ್ಕೊಂಡಿದ್ದೀನಿ ಮತ್ತು ಮೇಲೆ ಸೈಡಿಗೆ ಇಡಲಿಕ್ಕೆ ಬೇಕಾಗಿ ಲೈನಿಂಗ್ ತೆಕ್ಕೊಂಡಿದ್ದೀನಿ ಸ್ಕರ್ಟ್ ಪಾರ್ಟಿಗೆ ನಾನು ಲೈನಿಂಗ್ ಇಡೋದಿಲ್ಲ ಇದು ಸ್ವಲ್ಪ ದಪ್ಪ ಇರುವ ಸೀರೆ ಲೈನಿಂಗ್ ಇಟ್ಟರೂ ಇಡದಿದ್ದರೂ ತೊಂದರೆ ಇಲ್ಲ ಫಸ್ಟಿಗೆ ನಾನು ಬಾಡಿ ಪಾರ್ಟಿಗೆ ಬೇಕಾಗಿರೋ ಬಟ್ಟೆಯನ್ನು ಈ ಥರ ತೆಗೆದಿದ್ದೀನಿ ಇದೀಗ ಎರಡಾಗಿ ಮಡಚಿದೆ ನಂತರ ನಾನು ಒಂದು ಸೈಡಿಂದ ಈ ಥರ ನಾಲ್ಕಾಗಿ ಮಡಚಿ ಇಡ್ತಾ ಇದ್ದೀನಿ ಈ ಥರ ಕರೆಕ್ಟಾಗಿ ನಾಲ್ಕಾಗಿ ಮಡಚಿ ಇಟ್ಟ ನಂತರ ನಮಗೆ ಬಾಡಿ ಪಾರ್ಟ್ನ ಲೆಂತ್ ಎಷ್ಟು ಬೇಕೋ ಅದರನ್ನು ಮಾರ್ಕ್ ಮಾಡಬೇಕು ನಾನೀಗ 15 ಇಂಚು ಮಾರ್ಕ್ ಮಾಡಿದ್ದೀನಿ ಅದಾದ ನಂತರ ನಮಗೆ ಬಿಡ್ತು 10 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಬೇಕು ಈ ಥರ ಕರೆಕ್ಟಾಗಿ ಮಡಚಿ ಇಟ್ಟ ನಂತರ ಮಾರ್ಕ್ ಮಾಡಿದ ನಂತರ ನಮಗೆ ಇದರನ್ನು ಕಟ್ ಮಾಡಿಕೊಳ್ಳುವ ಇನ್ನು ಲೈನಿಂಗಲ್ಲಿ ನಮಗೆ ನೆಕ್ ಬಿಡಿತು ಮಾರ್ಕ್ ಮಾಡಿಕೊಳ್ಳುವ ನಾನೀಗ 3 ಇಂಚು ನೆಕ್ ಬಿಡಿತು ಮಾರ್ಕ್ ಮಾಡ್ತಾ ಇದ್ದೀನಿ ಅದಾದ ನಂತರ ನಮಗೆ ಫ್ರಂಟ್ ನೆಕ್ ಲೆಂತ್ ಮಾರ್ಕ್ ಮಾಡಬೇಕು 1/2 ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರೋದು ಕೂಡ ಆ್ಯಡ್ ಮಾಡಿ 5.5 ಇಂಚು ನನಗೆ ನೆಕ್ ಲೆಂತ್ ಮಾರ್ಕ್ ಮಾಡಿದ್ದೀನಿ ನಂತರ ನನಗೆ ಈ ಥರ ಸ್ಕ್ವಯರ್ ಆಗಿ ಫಸ್ಟಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಥರ ಸ್ಕ್ವಯರ್ ಆಗಿ ಮಾರ್ಕ್ ಮಾಡಿದ ನಂತರ ಫ್ರಂಟ್ ನೆಕ್ ನಾನು ವಿ ಶೇಪಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನಿಮಗೆ ರೌಂಡ್ ನೆಕ್ ಬೇಕಿದ್ರೆ ರೌಂಡಾಗಿ ಸ್ಟಿಚ್ ಮಾಡ್ಬೋದು ಸ್ಕ್ವೇರ್ ನೆಕ್ ಬೇಕಿದ್ರೆ ಆ ಥರ ಕೂಡ ಸ್ಟಿಚ್ ಮಾಡ್ಬೋದು ಶೋಲ್ಡ್ರ್ ನಾನಿಲ್ಲಿ 3 ಇಂಚು ಮಾರ್ಕ್ ಮಾಡಿದ್ದೀನಿ ಅದಾದ ನಂತರ ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಳುವ ಆರ್ಮೋಲ್ ನಾನಿಲ್ಲಿ 6.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿಂದ 1 ಇಂಚು ಮಾರ್ಕ್ ಮಾಡಿದ ನಂತರ ಸ್ವಲ್ಪ ರೌಂಡಾಗಿ ಮಾರ್ಕ್ ಮಾಡಬೇಕು ಇನ್ನು ನಮಗೆ ಚೆಸ್ಟ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳುವ ಟೋಟಲ್ ಚೆಸ್ಟ್ ಬಿಡ್ತು 40 ಅದರ 4ರಲ್ಲಿ 1/10 ಇಂಚು ಬರುತ್ತೆ ಪ್ಲಸ್ 1 ಇಂಚು ಇಲ್ಲಿ ಹೊಲಿಗೆ ಅಂಶ ಕೂಡ ಸಿಗ್ತಾ ಇದೆ ಅದಾದ ನಂತರ ವೇಸ್ಟ್ ಬಿಡ್ತು 8.5 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ನನಗೆ ಮಾರ್ಕ್ ಮಾಡಿದ ನಂತರ ಸೈಡ್ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ ಇನ್ನು ನಮಗೆ ಇದರನ್ನು ಕಟ್ ಮಾಡಿಕೊಳ್ಳುವ ಕಟ್ ಮಾಡುವಾಗ ಫಸ್ಟಿಗೆ ಸೈಡು ಮತ್ತು ಆರ್ಮೋಲ್ ಕಟ್ ಮಾಡಬೇಕು ಅದಾದ ನಂತರ ನಮಗೆ ಈ ಫ್ರಂಟ್ ಪೀಸು ಬ್ಯಾಕ್ ಪೀಸು ಸಪ್ರೇಟ್ ಮಾಡಿಕೊಳ್ಳುವ ಈ ಥರ ಸಪ್ರೇಟ್ ಮಾಡಿ ಆದಮೇಲೆ ಫ್ರಂಟ್ ಪೀಸನ್ನು ನಾನೀಗ ಈ ಥರ ಎರಡಾಗಿ ಮಡಚಿ ಇಡ್ತಾ ಇದ್ದೀನಿ ಅದಾದ ನಂತರ ನೆಕ್ಕು 1/4 ಇಂಚು ಹೊಲಿಗೆ ಅಂಶ ಬಿಟ್ಟ ನಂತರ ನನಗೆ ಕಟ್ ಮಾಡ್ತಾ ಇದ್ದೀನಿ ಇನ್ನು ನಮಗೆ ಬ್ಯಾಕ್ ನೆಕ್ ಲೆಂತ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳುವ ಬ್ಯಾಕ್ ನೆಕ್ ಬಿಡ್ತು ಸೇಮ್ 3 ಇಂಚು ಮಾರ್ಕ್ ಮಾಡಬೇಕು ನಂತರ ನಮಗೆ ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳುವ ನಾನಿಲ್ಲಿ 4.5 ಇಂಚು ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ ಅದಾದ ನಂತರ ನೆಕ್ ನನಗೆ ಸ್ಕ್ವಯರ್ ಆಗಿ ಮಾರ್ಕ್ ಮಾಡಿ ನಂತರ ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಇನ್ನು ನಮಗೆ ಇದರನ್ನು ಕಟ್ ಮಾಡಿಕೊಳ್ಳುವ ಕಟ್ ಮಾಡುವಾಗ 1/4 ಇಂಚು ಈ ಥರ ಹೊಲಿಗೆ ಅಂಶ ಕೊಟ್ಟು ಕಟ್ ಮಾಡಿಕೊಳ್ಳಿ ಇನ್ನು ನಾನಿಲ್ಲಿ ಸೀರೆ ತೆಗಿತಾ ಇದ್ದೀನಿ ಸೀರೆಯ ಸೆರಗಿಂದ ಬಾಡಿ ಪಾರ್ಟಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ತಾ ಇರೋದು ಫಸ್ಟಿಗೆ ನಾನು ಸೀರೆ ಸೆರಗಿನನ್ನು ಈ ಥರ 4 ಆಗಿ ಮಡಚಿ ಇಡ್ತಾ ಇದ್ದೀನಿ 4 ಆಗಿ ಮಡಚಿ ಇಟ್ಟ ನಂತರ ನಮಗೆ ವಿಡ್ತ್ ಕರೆಕ್ಟಾಗಿ ಸಿಗ್ತಾ ಇದೆಯೋ ಅಂತ ನೋಡಬೇಕು ಅದು ನಾವು ಕಟ್ ಮಾಡಿರುವ ಲೈನಿಂಗ್ ಬಟ್ಟೆ ಇಟ್ಟು ನೋಡ್ಬೋದು ಈಗ ಇಟ್ಟು ನೋಡುವಾಗ ಕರೆಕ್ಟಾಗಿ ಸಿಗ್ತಾ ಇದೆ ಹಾಗಾಗಿ ನಾನೀಗ ಸೆರಗು ಮಾತ್ರ ಇಲ್ಲಿಂದ ಕಟ್ ಮಾಡ್ತಾ ಇದ್ದೀನಿ ಈ ಥರ ಕಟ್ ಮಾಡಿ ಆದಮೇಲೆ ನನಗೆ ಸೆರಗು ಒಂದ್ಸಲ 4 ಆಗಿ ಮಡಚಿ ಇಡ್ತಾ ಇದ್ದೀನಿ ಇದು ಬಟ್ಟೆ ಸ್ವಲ್ಪ ಲೆವೆಲ್ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಆಚೆ ಈಚೆ ಎಲ್ಲ ಬರ್ತಾ ಇದೆ ಈಗ ನಾನು ಈ ಥರ 4 ಆಗಿ ಮಡಚಿ ಇಟ್ಟಿದ್ದೀನಿ ಕೆಳಗಿನ ಸೈಡು ಸ್ವಲ್ಪ ಬಿಡ್ತು ಒಂದು ಸೈಡು ಕಡಿಮೆ ಬಂದಿದೆ ಸೀರೆ ಲೆವೆಲ್ ಇಲ್ಲದ ಕಾರಣ ಹಾಗೆ ಬಂದಿರೋದು ಅದಾದ ನಂತರ 4 ಆಗಿ ಮಡಚಿ ಇಟ್ಟ ನಂತರ ನನಗೆ ಕಟ್ ಮಾಡಿರುವ ಲೈನಿಂಗ್ ಇದ್ರ ಮೇಲ್ಗಡೆ ಇಟ್ಟು ಸೇಮ್ ಅಳತೆಯಲ್ಲೇ ಸೀರೆ ಕೂಡ ಕಟ್ ಮಾಡ್ತಾ ಇದ್ದೀನಿ ಇನ್ನು ನಮಗೆ ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರುವ ಬಟ್ಟೆಯನ್ನು ಕಟ್ ಮಾಡಿಕೊಳ್ಳುವ ನನಗೆ ಉಳಿದಿರುವ ಸೀರೆಯನ್ನು 4 ಆಗಿ ಮಡಚಿ ಇಡ್ತಾ ಇದ್ದೀನಿ ನಾವು ಸಾಧಾರಣವಾಗಿ ಯಾವ ರೀತಿ ಮಡಚಿತೀವೋ ಸೀರೆಯೆಲ್ಲ ಯಾವ ರೀತಿ ಮಡಚಿತೀವೋ ಅದೇ ರೀತಿಯಲ್ಲಿ 4 ಆಗಿ ಮಡಚಬೇಕು ನಿಮಗೆ ನೋಡೋಗೆ ಗೊತ್ತಾಗುತ್ತಲ್ಲ ಈ ಥರ ನೋಡಿ 4 ಆಗಿ ಕರೆಕ್ಟಾಗಿ ಮಡಚಬೇಕು ಈ ಥರ 4 ಆಗಿ ಮಡಚಿದ ನಂತರ ಇದರಲ್ಲಿ ಫೋಲ್ಡೆಡ್ ಸೈಡು ಬರುತ್ತೆ ನೋಡಿ ಈ ಫೋಲ್ಡೆಡ್ ಸೈಡು ನಮ್ಮ ಸೈಡಿಗೆ ಇಡಬೇಕು ಓಪನ್ ಸೈಡು ಆಪೋಸಿಟ್ ಸೈಡಿಗೂ ಮೇಲೆ ಸೈಡಿಗೂ ಕೆಳಗಿನ ಸೈಡಿಗೂ ಬರೋ ರೀತಿಯಲ್ಲಿ ಇಡಿ ಇಲ್ಲಿ ಓಪನ್ ಸೈಡ್ ಇಡಬೇಡಿ ನಮ್ಮ ಸೈಡಿಗೆ ಕ್ಲೋಸ್ಡ್ ಆಗಿರೋ ಸೈಡೇ ಬರಬೇಕು ಈ ರೀತಿ ಇಡಿ
ಈ ರೀತಿ ಇಟ್ಟ ನಂತರ ನಾವು ಕಟ್ ಮಾಡಿರುವ ಬಾಡಿ ಪಾರ್ಟ್ ಲೈನಿಂಗ್ ತಗೊಳ್ಳುವ. ಬಾಡಿ ಪಾರ್ಟ್ನ ಲೈನಿಂಗ್ ತಗೊಂಡ ನಂತರ ಈ ಮೇಲೆ ಸೈಡಲ್ಲಿ ಇದೆ ಈ ಥರ ಇಟ್ಟು ವೇಸ್ಟ್ ಬಿಡ್ತು ಮಾರ್ಕ್ ಮಾಡಬೇಕು. ಇಲ್ಲಿ ಲೈನಿಂಗ್ ಇಡುವಾಗ 1 ಇಂಚ್ ಆಗುವಷ್ಟು ಹೊಲಿಗೆ ಅಂಶ ಬಿಟ್ಟ ನಂತರ ಇಡಿ. ಲೈನಿಂಗಿನ ಸೈಡ್ನ ಹೊಲಿಗೆ ಅಂಶ 1 ಇಂಚ್ ಬಿಟ್ಟ ನಂತರ ಈ ಥರ ಇಡಿ. ನಂತರ ಅಲ್ಲಿ ವೇಸ್ಟ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರಬೇಕು ಫ್ರೆಂಡ್ಸ್, ಎರಡು ಸೈಡಲ್ಲೂ ಲೆಂತೆಲ್ಲ ಕರೆಕ್ಟಾಗಿ ಬರುವ ರೀತಿಯಲ್ಲಿ ಈ ಥರ ಇಡಿ. ಅದಾದ ನಂತರ ನಮಗೆ ಟೇಪ್ ಯೂಸ್ ಮಾಡಿ ಇಲ್ಲಿ ಎಷ್ಟು ಲೆಂತ್ ಸಿಕ್ಕಿದೆ ನಮಗೆ ಅಂತ ನೋಡ್ಕೊಳ್ಳುವ. ನನಗೆ ಇಲ್ಲಿ 5.5 ಇಂಚ್ ಲೆಂತ್ ಸಿಕ್ಕಿರೋದು. ಆ 5.5 ಇಂಚನ್ನೇ ನಾನು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡಬೇಡಿ, ಈ ಥರ ರೌಂಡಾಗಿ ಮಾರ್ಕ್ ಮಾಡಿಯೇ ಕಟ್ ಮಾಡಬೇಕು. ಹಾಗಾದರೆ ಮಾತ್ರ ನಾವು ಕಟ್ ಮಾಡಿ ಸ್ಟಿಚ್ ಮಾಡಿ ಆಗಬೇಕು, ಅದು ಕರೆಕ್ಟಾಗಿ ಸಿಗುತ್ತೆ ಅಷ್ಟೇ. ಇನ್ನು ನಮಗಿದ್ರ ಲೆಂತ್ ಎಷ್ಟು ಬೇಕೋ ಅದು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 37 ಇಂಚು ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಹೊಲಿಲಿಕ್ಕೆ ಇರೋದೆಲ್ಲ ಆ್ಯಡ್ ಮಾಡಿ 37 ಇಂಚು ಮಾರ್ಕ್ ಮಾಡ್ತಾ ಇರೋದು. ಟೋಟಲ್ ನನಗೆ 38 ಇಂಚು ಇಲ್ಲಿ ಲೆಂತ್ ಸಿಗ್ತಾ ಇದೆ. ವೇಸ್ಟ್ ಬಿಡ್ತು ಮಾರ್ಕ್ ಮಾಡಿದ ನಂತರ ನಾನೀಗ 1 ಇಂಚು ಕಡಿಮೆ ಮಾಡಿ 37 ಇಂಚು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. 37 ಇಂಚು ಈ ಥರ ರೌಂಡಾಗಿ ಮಾರ್ಕ್ ಮಾಡಬೇಕು. ಇಲ್ಲಿ ನೋಡಿ ನಾನು ಈ ಥರ ಮಾರ್ಕ್ ಮಾಡಿದ್ದೀನಿ. ಈ ಸೈಡಲ್ಲಿ ನನಗೆ ಸ್ವಲ್ಪ ಲೆಂತ್ ಕಡಿಮೆ ಬರ್ತಾ ಇದೆ, ಹಾಗಾಗಿ ನಾನು ಅದು ಈ ರೀತಿಯಲ್ಲಿ ಮಾರ್ಕ್ ಮಾಡಿದ್ದೀನಿ. ಒಂದು 4-5 ಇಂಚು ಕಡಿಮೆ ಅಷ್ಟೇ, ಅದು ತೊಂದರೆ ಇಲ್ಲ. ಇನ್ನು ನಮಗಿದ್ರನ್ನು ಕಟ್ ಮಾಡ್ಕೊಳ್ಳುವ. ನಾವು ಯಾವ ರೀತಿ ಮಾರ್ಕ್ ಮಾಡಿದೀವೋ ಅದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ ಸ್ಕರ್ಟ್ ಪಾರ್ಟು ನಾನು ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ. ಇದು ಒಂದು ಪೀಸು ಫ್ರಂಟ್ ಸೈಡಿಗೆ, ಮತ್ತೊಂದು ಪೀಸು ಬ್ಯಾಕ್ ಸೈಡಿಗೆ ಇರೋದು. ಫುಲ್ ಫ್ಲೇರ್ ಆಗಿ ಸಿಗುತ್ತೆ ನಮಗೆ. ಇನ್ನು ಸ್ಲೀವ್ಸಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ಕೊಳ್ಳುವ. ಸೆರಗಿನ ಸೈಡಲ್ಲಿ ಉಳಿದಿರೋ ಪೀಸಿಂದ ನಾನು ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ. ಚಿಕ್ಕ ಸ್ಲೀವು ನಾನು ಇದಕ್ಕೆ ಇಡ್ತಾ ಇರೋದು. ಈ ಥರ ಸ್ಲೀವ್ಸಿನ ಬಟ್ಟೆಯನ್ನು 4 ಮಡಚಿ ಇಡಬೇಕು. ಇದರ ಸೈಡ್ ಆಲ್ರೆಡಿ ಸ್ಟಿಚ್ ಇದೆ ಫ್ರೆಂಡ್ಸ್, ಹಾಗಾಗಿ ನಮಗೆ ಕೆಳಗಿನ ಸೈಡ್ ಹೊಲಿಗೆ ಅಂಶ ಏನೋ ತೆಗಿಬೇಕಾದ ಅಗತ್ಯ ಇಲ್ಲ. ಅಲ್ಲಿ ಸ್ಟಿಚ್ ಆಲ್ರೆಡಿ ಇದೆ, ಸ್ಟಿಚ್ ಮಾಡಬೇಕಾದ ಅಗತ್ಯ ಇಲ್ಲ. ಕೆಳಗಿನ ಸೈಡು ಲೂಸು ನಾನು 6.5 ಇಂಚು ಮಾರ್ಕ್ ಮಾಡಿದ್ದೀನಿ. ಅದಾದ ನಂತರ 4 ಇಂಚು ನಾನಿಲ್ಲಿ ಸ್ಲೀವ್ನ ಲೆಂತ್ ಮಾರ್ಕ್ ಮಾಡ್ತಾ ಇರೋದು. ಇನ್ನು ಮೇಲೆ ಸೈಡ್ ಬಿಡ್ತು 8.5 ಇಂಚು ಮಾರ್ಕ್ ಮಾಡಬೇಕು. ಅದಾದ ನಂತರ ಕೆಳಗಿಗೆ ನಾನೀಗ 2.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಸ್ಲೀವ್ಸ್ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ 1 ಇಂಚು ಈ ಸೈಡಲ್ಲಿ ಹೊಲಿಗೆ ಅಂಶ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡಬೇಕು. ನಿಮಗಿದಕ್ಕೆ ಬಟರ್ಫ್ಲೈ ಸ್ಲೀವ್ ಬೇಕಿದ್ರೆ ಬಟರ್ಫ್ಲೈ ಸ್ಲೀವು, ಮತ್ತು 3/4 ಸ್ಲೀವ್ ಬೇಕಿದ್ರೆ 3/4 ಸ್ಲೀವೆಲ್ಲ ಇಡ್ಬೋದು. ಇನ್ನು ನಾನು ಒಂದು ಸ್ಟ್ರೈಟ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಅದು ಫ್ರಂಟ್ ಸೈಡ್ ಬಾಡಿ ಪಾರ್ಟಿಗೆ ಇಟ್ಟು ಸ್ಟಿಚ್ ಮಾಡ್ಲಿಕ್ಕೆ ಇರೋದು. ನನಗೆ ಈ ಥರ ಒಂದು ಸೈಡಿಂದ ಕಟ್ ಮಾಡಿದ್ದೀನಿ. ಇದೀಗ 2 ಮಡಚಿಟ್ಟಿರೋ ಬಟ್ಟೆ. ನಂತರ 27 ಇಂಚು ಲೆಂತ್ ಸಿಗ್ತಾ ಇದೆ. ಇದರ ವಿಡ್ತು ನಾನು 3 ಇಂಚು ತೆಗಿತಾ ಇದ್ದೀನಿ. ವಿಡ್ತು ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ತೆಗೊಳ್ಬೋದು. ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡ್ಲಿಕ್ಕಿರೋ ಪೀಸ್ ಇದು. ನನಗೆ ಲೆಂತ್ 27 ಇಂಚು ತಗೊಂಡಿದ್ದೆ 2 ಮಡಚಿ ಇಟ್ಟ ನಂತರ. ಮತ್ತು ನಮಗೆ ಫ್ರಿಲ್ಸ್ ಇಟ್ಟ ನಂತರ ಜಾಸ್ತಿ ಇದ್ದರೆ ಅದರ ಕಟ್ ಮಾಡ್ಬೋದು. ನನಗೆ ಈ ಥರ ಕಟ್ ಮಾಡಿದ್ದೀನಿ. ಇನ್ನು ಸ್ಟಿಚಿಂಗ್ ನೋಡುವ. ಫಸ್ಟಿಗೆ ನಾನಿಲ್ಲಿ ಫ್ರಂಟ್ ಬಾಡಿ ಪಾರ್ಟನ್ನು ತಗೊಂಡಿದ್ದೀನಿ. ಫ್ರಂಟ್ ಬಾಡಿ ಪಾರ್ಟಿನ ಹೊರ ಸೈಡಿಗೆ ನನಗೆ ಲೈನಿಂಗ್ ಬಟ್ಟೆ ಹೊರ ಸೈಡ್ ಈ ಥರ ಇಟ್ಟಿದ್ದೀನಿ. ಅದಾದ ನಂತರ ನಮಗೆ 4 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡಿಕೊಳ್ಳುವ. ಈ ಥರ ನೆಕ್ ಸ್ಟಿಚ್ ಮಾಡಿ ಆದ ಮೇಲೆ ನಮಗೆ ಈ ಸೆಂಟ್ರಲ್ಲಿ ಎಕ್ಸ್ಟ್ರಾ ಬರೋ ಪೀಸನ್ನು ಕಟ್ ಮಾಡಿಕೊಳ್ಳುವ. ಇನ್ನು ನೆಕ್ಕಿಗೆ ನಮಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಕಟ್ಟಿಂಗ್ ಕೊಟ್ಟ ನಂತರ ಲೈನಿಂಗ್ ಪೀಸಿನ ಒಳ ಸೈಡಿಗೆ ಈ ಥರ ಮಗುಚಿ ಹಾಕ್ಕೊಂಡು ಹೊರ ಸೈಡಲ್ಲಿ ನೆಕ್ಕಿಗೆ ಒಂದು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು. ನೆಕ್ ನಾನೀಗ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇನ್ನು ನಮಗೆ ಒಂದು ಸ್ಟ್ರೈಟ್ ಪೀಸ್ ನಾವು ಕಟ್ ಮಾಡಿದ್ದೀವಲ್ಲ ಫ್ರಿಲ್ಸ್ ಇಡಲಿಕ್ಕೆ ಬೇಕಾಗಿ, ಅದರ ಸೈಡ್ ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ನಾನಿಲ್ಲಿ ಫಸ್ಟಿಗೆ ಒಂದು 1/2 ಇಂಚು ಮಡಚ್ತಾ ಇದ್ದೀನಿ. ನಂತರ ಪುನಃ ಒಂದು 1/2 ಇಂಚು ಮಡಚಿ ಸೈಡ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಲ್ಲೇ ಈಚೆ ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ನಾನು ಕುರ್ತಿಯ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಇದರನ್ನು ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಆರ್ಮೋಳಿನ ಇಲ್ಲಿಂದ ಕೆಳಗಿಗೆ ಒಂದು 4 ಇಂಚು ನನಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 4 ಇಂಚು ಮಾರ್ಕ್ ಮಾಡಿದ ನಂತರ ಈ ನೆಕ್ಕಿನ ಇಲ್ಲಿಂದ ಈ 4 ಇಂಚಿಗೆ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ.
ಇನ್ನು ನಮಗೆ ಈ ಬಟ್ಟೆ ಈ ಥರ ಇಡುವ ಫಸ್ಟಿಗೆ ಶೋಲ್ಡ್ರ್ನಲ್ಲಿ ಇಟ್ಟ ನಂತರ 1 ಇಂಚು ಫ್ರಿಲ್ಸ್ ಇಡದೆ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ಚಿಕ್ಕ ಚಿಕ್ಕ ಫ್ರಿಲ್ಸ್ ಹತ್ರ ಹತ್ರ ಇಟ್ಟು ಸ್ಟಿಚ್ ಮಾಡಬೇಕು. ಹಾಗಾದರೆ ಮಾತ್ರ ಇದು ಸ್ಟಿಚ್ ಮಾಡಿ ಆಗುವಾಗ ಕಾಣಲಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಹತ್ರ ಹತ್ರ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಬಟ್ಟೆ ತುಂಬ ತೆಕ್ಕೊಂಡಿದ್ದೀವಿ, ನಮಗೆ ಬೇಕಾದಷ್ಟು ಫ್ರಿಲ್ಸ್ ಸಿಗುತ್ತೆ. ಫ್ರಿಲ್ಸ್ ತುಂಬ ಇಟ್ಟರೆ ಇದು ಕಾಣಲಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಫ್ರಿಲ್ಸು ಪೂರ್ತಿ ಇಟ್ಟು ನಮಗೆ ಎಕ್ಸ್ಟ್ರಾ ಬಟ್ಟೆ ಬರೆದಿದ್ರೆ ಅದನ್ನು ಕಟ್ ಮಾಡ್ಬೋದು. ಈಗ ನಾನು ಈ ಥರ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡಿ ತೆಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ನಮಗೆ ಬ್ಯಾಕ್ ಪೀಸನ್ನು ತೆಗೆಯುವ. ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಈ ಎಕ್ಸ್ಟ್ರಾ ಇರೋ ಪೀಸನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿ ಆದಮೇಲೆ ನೆಕ್ಕಿಗೆ ಈ ಥರ ಕಟ್ಟಿಂಗ್ ಕೊಡಬೇಕು. ಕಟ್ಟಿಂಗ್ ಕೊಡುವಾಗ ಸ್ಟಿಚ್ ಕಟ್ ಆಗಬಾರ್ದು. ಅದಾದ ನಂತರ ನಮಗೆ ಶಾಲ್ಡ್ ಜಾಯಿಂಟ್ ಮಾಡ್ಕೊಳ್ಳುವ. ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಈ ಥರ ಇಡಬೇಕು. ನಂತರ ಬ್ಯಾಕ್ ಪೀಸಿನ ಲೈನಿಂಗು ಫ್ರಂಟ್ ಪೀಸಿನ ಲೈನಿಂಗಿನ ಈ ಸೈಡಿಗೆ ಇಟ್ಟು 1/2 ಇಂಚು ಬಿಟ್ಟು ಶಾಲ್ಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಈಚ ಶಾಲ್ಡ್ರು ಕೂಡ ಅದೇ ರೀತಿಯಲ್ಲೇ ಜಾಯಿಂಟ್ ಮಾಡ್ಕೊಳ್ಳಿ, 2 ಸ್ಟಿಚ್ ಹಾಕ್ಕೊಳ್ಳಿ. ಇನ್ನು ನಾನು 1/2 ಇಂಚು ಬಿಟ್ಟು ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ನೆಕ್ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಆರ್ಮೋಳಿನಲ್ಲಿ ಎಕ್ಸ್ಟ್ರಾ ಪೀಸು ಬರೆದಿದ್ರೆ ಅದನ್ನು ಕಟ್ ಮಾಡಿ ಲೆವೆಲ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿ ಲೆವೆಲ್ ಮಾಡಿದ ನಂತರ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳುವ. ಸ್ಲೀವ್ಸಿಗಿನ ಕೆಳಗಿನ ಸೈಡ್ ಆಲ್ರೆಡಿ ಸ್ಟಿಚ್ ಇದೆ, ಹಾಗಾಗಿ ಸ್ಟಿಚ್ ಮಾಡಬೇಕಾದ ಅಗತ್ಯ ಇಲ್ಲ. ನನಗೆ ಸ್ಲೀವ್ಸ್ನ ಸೆಂಟ್ರು ಶೋಲ್ಡರ್ನ ಸೆಂಟ್ರಿಗಿಟ್ಟು 1/2 ಇಂಚು ಬಿಟ್ಟು ಸ್ಲೀವ್ಸು ಜಾಯಿಂಟ್ ಮಾಡ್ತಾ ಇದ್ದೀನಿ. ಎರಡು ಸ್ಲೀವು ಜಾಯಿಂಟ್ ಮಾಡಿ ಆದಮೇಲೆ ನಮಗೆ ಬಾಡಿ ಪಾರ್ಟ್ನ ಹೊರ ಸೈಡ್ಗೆ ಸ್ಕರ್ಟ್ ಪಾರ್ಟ್ನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ಸ್ಕರ್ಟ್ ಪಾರ್ಟ್ ಜಾಯಿಂಟ್ ಮಾಡ್ಕೊಳ್ಳುವ. ನಾನಿಲ್ಲಿ ಸ್ಕರ್ಟ್ ಪಾರ್ಟಿಗೆ ಲೈನಿಂಗ್ ಇಡೋದಿಲ್ಲ, ನಿಮಗೆ ಬೇಕು ಅಂತಿದ್ದರೆ ಲೈನಿಂಗಿಗೆ ಕೂಡ ಇಡ್ಬೋದು. ಕ್ರಾಸ್ ಆಗಿ ಬೇಕಿದ್ದರೆ ಕ್ರಾಸ್ ಆಗಿ ಕಟ್ ಮಾಡಿ ಇಡ್ಬೋದು, ಸ್ಟ್ರೈಟಾಗಿ ಬೇಕಿದ್ದರೆ ಸ್ಟ್ರೈಟಾಗಿ ಕೂಡ ಕಟ್ ಮಾಡಿ ಇಡ್ಬೋದು. ನಾನು ಆಲ್ರೆಡಿ ಅದೆಲ್ಲ ಯಾವ ರೀತಿ ಕಟ್ ಮಾಡಬೇಕು ಲೈನಿಂಗ್ ಎಲ್ಲ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಮೃಲ ಕಟ್ ಕುರ್ತಿಗೆಲ್ಲ. ಬ್ಯಾಕ್ ಸೈಡು ಕೂಡ ಅದೇ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ 2 ಸ್ಟ್ರೈಟ್ ಪೀಸ್ ತೆಕ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಬಳ್ಳಿ ಇಡಲಿಕ್ಕೆ ಬೇಕಾಗಿರೋದು. ಇದು 1/2 ಇಂಚು ಅಗಲ ಮತ್ತು 19 ಇಂಚು ಲೆಂತಲ್ಲಿ ಕಟ್ ಮಾಡಿರೋದು. ಇದರನ್ನು ನಾನೀಗ ಒಳ ಸೈಡಿಗೆ ಮಡಚಿ ಇಟ್ಟ ನಂತರ ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಒಳ ಸೈಡಲ್ಲಿ 1/2 ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಇದನ್ನು ಮಗುಚ್ಚಿ ಹಾಕ್ಕೊಳ್ಳುವ. ಇನ್ನು ನಮಗೆ ಕುರ್ತಿಯ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ನಾವು ತಗೊಂಡಿರುವ ಹೊಲಿಗೆ ಅಂಶ ಬಿಟ್ಟು ಕುರ್ತಿಯ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಿ ಜಾಯಿಂಟ್ ಮಾಡುವಾಗ ವೇಸ್ಟ್ ಸೈಡಿಗೆ ಹೊರ ಸೈಡಲ್ಲಿ ಬಳ್ಳಿ ಇಟ್ಟು ಕೂಡ ಸ್ಟಿಚ್ ಮಾಡ್ಕೊಳ್ಳಿ, ಮರಿಬೇಡಿ. ಬಳ್ಳಿ ಇಟ್ಟು ಸ್ಟಿಚ್ ಮಾಡಿದರೆ ನಮಗೆ ಕುರ್ತಿಯೊಳ ಟೈಟಲ್ಲಿ ಶೇಪಲ್ಲಿ ಕಟ್ಟಿ ಕೊಡ್ಬೋದು. ಇದೇ ರೀತಿಯಲ್ಲಿ ಆಚೆ ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳಿ.
ಇನ್ನು ನಮಗೆ ಕುರ್ತಿಯ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ನಾನಿಲ್ಲಿ ಕಾಲಿಂಚು ಪ್ಲಸ್ ಕಾಲಿಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೆ ಒಂದೇ ಸಲ ಈ ಥರ ಕಾಲಿಂಚು ಪ್ಲಸ್ ಕಾಲಿಂಚು ಮಡಚಿ ಸ್ಟಿಚ್ ಮಾಡಲಿಕ್ಕೆ ಕಷ್ಟ ಆಗೋದಿದ್ರೆ ಫಸ್ಟಿಗೆ ಒಂದು ಕಾಲಿಂಚು ಮಡಚಿ ರೌಂಡಾಗಿ ಫುಲ್ಲಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ಪುನಃ ಒಂದು ಕಾಲಿಂಚು ಮಡಚಿ ಸ್ಟಿಚ್ ಮಾಡಿದರೆ ಸಾಕು, ಆಗ ನೀಟಾಗಿ ಪರ್ಫೆಕ್ಟಾಗಿ ಸಿಗುತ್ತೆ ನಮಗೆ. ಈಗ ಕುರ್ತಿಯ ಸ್ಟಿಚ್ಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಈಗ ನೋಡಿ, ಸ್ವಲ್ಪ ವೆರೈಟಿ ಆಗಿರುವ ಕುರ್ತಿ ಇದು. ಫುಲ್ ಫ್ಲೇಯರ್ ಆಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವಿದು ಹೊರಗಿಂದ ತೆಗೆಯೋದಿದ್ರೆ ತುಂಬ ಹಣ ಕೊಡಬೇಕಾಗುತ್ತೆ ಈ ಥರದ ಕುರ್ತಿಗೆ. ಆಗ ನೀವು ಓಲ್ಡ್ ಸೀರೆಯಲ್ಲಿದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಈ ರೀತಿಯಲ್ಲಿರುವ ಕುರ್ತಿ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ವಿಡಿಯೋನ ಒಮ್ಮೆ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಮಾತ್ರ ನಾನು ಇನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ವಿಡಿಯೋಸ್ನ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.